ಈಗ ನಮ್ಮ ಮನೆ ಮಗ್ಗಲ ಯಾರೋ ಒಬ್ಬರು ಒಂದು ಚಲೋ ಫ್ರಿಡ್ಜ್ ತಂದಿರ್ತಾರೆ. ನಮ್ಮ ಮನೆಯಾಗ ಫ್ರಿಡ್ಜ್ ಇರೋದಿಲ್ಲ. ಅವಾಗ ನಮ್ಗೆ ಏನು ಅನುಭವ ಆಗ್ತೈತಿ? ಏನು ಬಿಡಪ್ಪ, ನಾವು ಎಷ್ಟು ದೊಡ್ಡದ್ರೆ ಏನೈತಿ, ಇಷ್ಟ ಅಲ್ಲ ಮನೆ ಬಾರ. ನಮ್ಮ ಮನೆ ಮಗ್ಗಲ್ದವ್ರು ನೋಡು ಚಲೋ ಫ್ರಿಡ್ಜ್ ತಂದಾರ, ಎಷ್ಟು ಚಲೋ ಐತೆ ಅವ್ರದ್ದು, ಎಷ್ಟು ಶ್ರೀಮಂತರ ಅದಾರ, ಎಷ್ಟು ಆನಂದ ಅದಾರ. ಹಿಂಗೆ ಅವ್ರು ಫ್ರಿಡ್ಜ್ ತಂದಾರ ಶ್ರೀಮಂತರು, ನಮ್ಮ ಮನೆಗೆ ಏನೂ ಇಲ್ಲ ಬಡವರು. ನೀ ಹಿಂಗೆ ಅನ್ಕೊಂತ ಹೋದ್ರೆ ನಿಮ್ಮನ್ನ ಯಾರು ಶ್ರೀಮಂತರು ಮಾಡಕ್ಕ ಆಗೋದಿಲ್ಲ. ಹಿಂಗೆ ಅನ್ಕೋಬಾರ್ದು. ಹಿಂಗೆ ಅಂದ್ರಕೊಂಡ್ರೆ ದುಃಖ ಆಗುತ್ತೆ. ನಮ್ಮ ಮನೆ ಮಗ್ಗಲ್ದವ್ರು ಎಷ್ಟು ಚಲೋ ಅದಾರಪ್ಪ, ಚಲೋ ಫ್ರಿಡ್ಜ್ ಐತಿ, ಅವರು ಚಲೋ ಆರಾಮ ಅದಾರ, ನಮ್ಮ ಮನೆಯಾಗ ಫ್ರಿಡ್ಜ್ ಇಲ್ಲ, ನಾವು ಬಡವರು, ನಮ್ಮ ದುಃಖದ ಜೀವನ ಅಂತ ಹಿಂಗೆ ಅನ್ಕೋಬಾರ್ದು. ಹೆಂಗೆ ಅನ್ಕೋಬೇಕು ಅಂದ್ರೆ, ನಮ್ಮ ಮನೆಯಾಗ ಫ್ರಿಡ್ಜ್ ಇರದೇ ಇದ್ರಿ ಅನ್ನತ್ ಅವ್ರ ಮನೆಯಾಗ ಫ್ರಿಡ್ಜ್ ಇದ್ರಿ ಅನ್ನತ್ ಫ್ರಿಡ್ಜ್ ಇದ್ದಿದ್ರ ಮನೆಯಾಗಿನ ಹಣೆ ಬರಿ ಏನು ಚಲೋ ಐತಿ, ಎರಡೆರಡು ದಿವಸದ್ದು ಮೂರು ದಿವಸದ್ದು ಹಳಸಿದಿಟ್ಕೊಂಡು ತಿಂತಾವ. ನಮ್ಮ ಮನೆಗೆ ಏನೂ ಇಲ್ಲ ಅಂದ್ರೆ ತಾಜಾ ಬಿಸಿ ಬಿಸಿದ್ ಮಾಡ್ಕೊಂಡು ನೋಡ್ತೀವಲ್ಲ. ನಾವು ನಿಜವಾದ ಶ್ರೀಮಂತರು ಅಂದ್ರೆ ನಿಮ್ಮಷ್ಟು ಶ್ರೀಮಂತರ ಯಾರು ಇಲ್ಲ. ದೇವ್ರು ನಮಗೆ ಏನಾಗ ಕೊಟ್ಟಿರಲಿ, ಅದನ್ನು ಪ್ರೇಮದಿಂದ ಸ್ವೀಕಾರ ಮಾಡಬೇಕಷ್ಟೆ. ಆ ಪ್ರೇಮದ ಭಾವ ಬದುಕನ್ನು ದೊಡ್ಡದು ಮಾಡುತ್ತೆ.